नमस्कार नानु डॉक्टर शेखर पुजारी दक्षिण कन्नड़ जिला कांग्रेस वैद्यकीय घटक अध्यक्ष श्रीमान सी टी रवियवरु तमिलनाडिन उस्तुवारी हागू बीजेपी या प्रधान कार्यदर्शी अवरु ओंदु मातन्नु हेळ्तारे मोन्ने इंदिरा क्यांटीन हेसरन्नु बदलायिसबेकु अन्नपूर्णेश्वरी क्यांटीन आगि अदर मरुनामकरण माडबेकु एंबुदागि अष्टु मात्र अल्ल ತುಂಬ ಆಕ್ರೋಶಭರಿತರಾಗಿ ಹೇಳ್ತಾರೆ ನೆಹರು ಹೆಸರಲ್ಲಿ ಹುಕ್ಕಾ ಬಾರ್ ಸ್ಥಾಪಿಸಿ ಎಂದು ನಾನು ಮಾತನಾಡೋ ಮೊದಲು ಪುರಂದರದಾಸರು ಹಾಡಿದಂತಹ ಸಣ್ಣ ಹಾಡನ್ನು ಹಾಡುತ್ತಾ ಸ್ವಲ್ಪ ಅದರಲ್ಲಿ ಬದಲಾವಣೆಯನ್ನು ನಾನು ಮಾಡುತ್ತಾ ಇದನ್ನು ಸಣ್ಣ ರೂಪದಲ್ಲಿ ಹಾಡಲಿಕ್ಕೆ ಇಷ್ಟಪಡ್ತೇನೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ ವಿಚಾರವಿಲ್ಲದೆ ಪ್ರಚಾರ ಬಯಸುವ ನಾಲಿಗೆ ವಿಚಾರವಿಲ್ಲದೆ ಪ್ರಚಾರ ಬಯಸುವ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ನಾನು ಈ ಪೀಠಿಕೆಯನ್ನು ಯಾಕೆ ಹಾಕಿದೆ ಅಂತ ಕೇಳಿದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡುವುದು ಸರಿಯೇ ಬಂಧುಗಳೇ ನೀವು ಕಟ್ಟಿದ ಮನೆಗೆ ನಿಮಗೆ ಇಷ್ಟವಾದ ಹೆಸರನ್ನು ಅಥವಾ ನಿಮಗೆ ಬೇಕಾದ ಹೆಸರನ್ನು ಇಡುತ್ತೀರೋ ಅಥವಾ ಬೇರೆ ಯಾರದೋ ಹೆಸರನ್ನು ಸೂಚಿಸುತ್ತೀರೋ ಅಥವಾ ಇಡುತ್ತೀರೋ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೀವು ಯಾವುದೇ ಯೋಜನೆ ಹೆಸರನ್ನು ದಿಗ್ಗಜರಾದಂಥ ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೆ ಅಡ್ವಾಣಿ ಸಾವರ್ಕರ್ ಅಂತ ಹೆಸರನ್ನು ಇಡುತ್ತೀರೋ ಅಥವಾ ನಿಮ್ಮ ಆಡಳಿತಾವಧಿಯಲ್ಲಿ ವಿಪಕ್ಷದ ನೇತಾರರ ಹೆಸರನ್ನು ಸೂಚಿಸ್ತೀರೋ ಅಥವಾ ಇಡುತ್ತೀರೋ ಎಂಬುದು ಪ್ರಶ್ನೆ ಅಂದರೆ ರಾಜೀವ್ ಗಾಂಧಿ ಅಥವಾ ಇಂದಿರಾ ಗಾಂಧಿ ಅಥವಾ ನೆಹರು ಹೆಸರನ್ನು ನಿಮ್ಮ ಆಡಳಿತ ಕಾಲದಲ್ಲಿ ನೀವು ಇಡಲು ಬಯಸುತ್ತೀರೋ ಹಲವಾರು ಪ್ರಚಾರಗಳು ಅಪಪ್ರಚಾರಗಳು ನಡೆಯುತ್ತಾ ಇದೆ ಹಲವಾರು ಯೋಜನೆಗಳ ಹೆಸರು ಗಾಂಧಿ ಕುಟುಂಬದವರದ್ದೇ ಇದೆ ಎಂಬುದಾಗಿ ಹೌದು ಸ್ವಾಮಿ ಗಾಂಧಿ ಕುಟುಂಬದ ಹೆಸರಲ್ಲೇ ಇದೆ ಯಾಕೆ ಇದೆ ಅಂತ ಕೇಳಿದ್ರೆ 55 ವರ್ಷಗಳ ಕಾಲ ಈ ದೇಶವನ್ನು ಮುನ್ನಡೆಸಿದ್ದು ಕಾಂಗ್ರೆಸ್ ಗುಜರಾತ್ ಸ್ಟೇಡಿಯಂ ನಾವು ಕಟ್ಟಿದ್ದು ಆದರೆ ಮೊನ್ನೆ ನೀವು ನಾಮಕರಣ ಮಾಡಿ ಪ್ರಧಾನಮಂತ್ರಿ ಅಂತ ಮೋದಿಯವರ ಹೆಸರನ್ನು ಇಟ್ಟಿದ್ದೀರಿ ಸಾವರ್ಕರ್ ಮೇಲ್ಸೇತುವೆ ದೀನ್ ದಯಾಳ್ ಮೇಲ್ಸೇತುವೆ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅದು ರಾಜೀವ್ ಗಾಂಧಿಯವರ ಹೆಸರಲ್ಲಿದ್ದದ್ದನ್ನು ಮತ್ತೆ ಮರುನಾಮಕರಣ ಮಾಡಿದಿರಿ ಆದಾಗ್ಯೂ ಅಟಲ್ ಬಿಹಾರಿ ವಾಜಪೇಯಿ ಇಂದಿರಾ ಗಾಂಧಿಯನ್ನು ಈ ದೇಶದ ದುರ್ಗಿ ಎಂದು ಕರೆದದ್ದು ತಾವು ಮರೆತಿರೇ ಎಂಬಂತಹ ಪ್ರಶ್ನೆಯೂ ಇಲ್ಲಿ ಉದ್ಭವ ಆಗ್ತದೆ ಅಟಲ್ ಬಿಹಾರಿ ವಾಜಪೇಯಿ ಅಥವಾ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿಯಂತಹ ದಿಗ್ಗಜರನ್ನು ಇಂದೂ ಕೂಡ ಕಾಂಗ್ರೆಸ್ ಪಕ್ಷ ಅತ್ಯಂತ ಗೌರವಯುತವಾಗಿ ಕಾಣುತ್ತದೆ ನಾನು ಯಾಕೆ ಈ ಪ್ರಸ್ತಾಪವನ್ನು ಹೇಳಿದೆ ಅಂತ ಕೇಳಿದ್ರೆ ನೀವು ಸಿ ಟಿ ರವಿಯವರೇ ಈ ರೀತಿ ತಾತ್ಸಾರ ಭಾವನಾಗಿ ನೀವು ಮಾತಾಡಿದರೂ ಕೂಡ ನಾವು ಸಂಸ್ಕಾರಯುತವಾಗಿ ಮಾತಾಡುವುದು ಕಾಂಗ್ರೆಸ್ ಪಕ್ಷದ ಧರ್ಮ ಎಂಬುದು ನಾವು ಮರೆತಿಲ್ಲ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ವಿಮಾನ ನಿಲ್ದಾಣ ಇತ್ತು, ಈಗಲೂ ಇದೆ. ಆದರೆ ಇಂದು ಅದು ಅದಾನಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿ ಪರಿವರ್ತನೆಗೊಂಡಿದೆ. ಆಗ ನಿಮಗೆ ನೋವಾಗಿಲ್ಲ. ಸುಂದರರಾಮ್ ಶೆಟ್ಟಿ, ಸುಂದರರಾಮ್ ಶೆಟ್ಟಿಯವರ ಹೆಸರಿನಲ್ಲಿ ಸೇಂಟ್ ಅಲೋಶಿಯಸ್ ರಸ್ತೆಯನ್ನು ಮರುನಾಮಕರಣ ಮಾಡಬೇಕು ಎಂಬುದಾಗಿ ಎಲ್ಲ ಬಿ ಜೆ ಪಿಯವರು ಒತ್ತಾಯಿಸಿದರು. ದೊಡ್ಡ ಚಳವಳಿ ನಡೆದ ಆ ರೀತಿಯಲ್ಲಿ ನಡೆಯಿತು. ಅದೇ ಕಾರಣಕ್ಕಾಗಿ ಮಂಗಳೂರಿನ ದಕ್ಷಿಣದ ಶಾಸಕರಾದಂಥ ಜೆ ಆರ್ ಲೋಬರನ್ನು ಸೋಲಿಸಿದ್ದೀರಿ. ಆದರೆ ಕಾಲಚಕ್ರವೋ ಅಥವಾ ವಿಪರ್ಯಾಸವೋ ಅಥವಾ ಈ ದಕ್ಷಿಣ ಕನ್ನಡ ಜಿಲ್ಲೆಯ ದುರಂತವೋ ಗೊತ್ತಿಲ್ಲ. ಆದರೆ ಯಾವ ಸುಂದರರಾಮ್ ಶೆಟ್ಟಿಯವರ ಹೆಸರಿಗಾಗಿ ನೀವು ಹೋರಾಟ ಮಾಡಿದ್ದೀರೋ ಅಂತಹ ವಿಜಯ ಬ್ಯಾಂಕಿನ ನಿರ್ಮಾತನಾದಂತಹ ಸುಂದರರಾಮ್ ಶೆಟ್ಟಿಯವರ ಹೆಸರು ಮಾತ್ರ ಅಲ್ಲ, ಇಡೀ ವಿಜಯ ಬ್ಯಾಂಕ್ ಈ ರಾಜ್ಯದಿಂದ ಹಾಗೂ ಈ ದೇಶದ ಇತಿಹಾಸದ ಪುಟದಿಂದ ಮಾಯವಾಯಿತು. ಆಗ ನೀವು ಧ್ವನಿ ಎತ್ತಲಿಲ್ಲ. ಅಷ್ಟು ಮಾತ್ರವಲ್ಲ, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಹಲವಾರು ಬ್ಯಾಂಕ್ಗಳ ಉಗಮಸ್ಥಾನ ಈ ದಕ್ಷಿಣ ಕನ್ನಡ ಜಿಲ್ಲೆ, ಅದೆಲ್ಲವೂ ಮಾಯವಾಯಿತು. ಆಗಲೂ ನೀವು ಧ್ವನಿ ಎತ್ತಲಿಲ್ಲ. ನಾನು ಇಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಯಾಕೆ ಧ್ವನಿ ಎತ್ತಲಿಲ್ಲ ಅಂತ ಕೇಳಿದ್ರೆ, ಅಧಿಕಾರದಲ್ಲಿ ನೀವೇ ಇದ್ದೀರಿ, ನೀವು ತೋಡಿದಂತಹ ಗುಂಡಿಗೆ ನೀವೇ ಬಿದ್ದಿದ್ದೀರಿ, ಆದ ಕಾರಣ ನೀವು ಧ್ವನಿ ಎತ್ತಲಿಲ್ಲ. ಅಷ್ಟಕ್ಕೂ ಇಂದಿರಾ ಕ್ಯಾಂಟೀನ್ ಮಾಡಿದ್ದು ಯಾರು, ಯಾರು ಜಾರಿಗೆ ತಂದದ್ದು ಎಂಬಂತಹ ಪ್ರಶ್ನೆಗೆ ಉತ್ತರ ಮಾಜಿ ಮುಖ್ಯಮಂತ್ರಿಯಾದಂತಹ ಸಿ ಎಂ ಸಿದ್ದರಾಮಯ್ಯನವರು. ನೀವು ಇಂದು ಅದನ್ನು ಮರುನಾಮಕರಣ ಮಾಡಿ ತಾನು ಅತ್ಯಂತ ಧೀರ ಅಥವಾ ಉತ್ತರ ಕುಮಾರ ಎಂಬಂತೆ ಬಿಂಬಿಸುವುದರ ಬದಲು, ನಿಮಗೆ ಆ ಧೈರ್ಯ ಇದ್ದರೆ, ಕೆಚ್ಚದೆ ಇದ್ದರೆ, ಇಂದು ನೀವು ಅನ್ನಪೂರ್ಣೇಶ್ವರಿ ಎಂಬಂಥ ಹೊಸ ಕ್ಯಾಂಟೀನ್ ತೆರೆಯಿರಿ, ಚಾಮುಂಡೇಶ್ವರಿ ಎಂಬಂಥ ಹೊಸ ಕ್ಯಾಂಟೀನ್ ತೆರೆಯಿರಿ, ಭುವನೇಶ್ವರಿ ಎಂಬಂಥ ಹೊಸ ಕ್ಯಾಂಟೀನ್ ತೆರೆಯಿರಿ. ಯಾರದು ಅಭ್ಯಂತರವಿಲ್ಲ. ಬದಲಾಗಿ ಇದ್ದ ಕ್ಯಾಂಟೀನನ್ನು, ಇಂದಿರಾ ಗಾಂಧಿ ಅವರ ಹೆಸರಲ್ಲಿದ್ದಂಥ ಕ್ಯಾಂಟೀನನ್ನು ನಾವು ಮರುನಾಮಕರಣ ಮಾಡ್ತೇವೆ ಎಂಬುದು ನೀವು ಮಾಡುವಂತಹ ಸಾಧನೆಯೇ? ನೀವು ಕೊಡುವಂತಹ ಈ ಜನತೆಗೆ ಬಲುವಲಿಯೇ? ಅಲ್ಲವಲ್ಲ. ಆದರೆ ನೀವು ಇಂದು ಮಾಡುವುದೇನು ಅಂತ ಕೇಳಿದರೆ, ಯಾವುದೇ ಒಂದು ಕಾರ್ಯಗಳನ್ನು, ಯೋಜನೆಗಳನ್ನು ಈ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಕೊಡದೆ ಬಿ ಪಿ ಎಲ್ ಕಾರ್ಡುದಾರರಿಗೆ 7 ಕೆಜಿ ಅಕ್ಕಿಯ ಬದಲು ನೀವು 2 ಕೆಜಿಗೆ ಇಳಿಸಿತ್ತು ನಿಮ್ಮ ಸಾಧನೆಯೋ? ಆದರೆ ವಾಸ್ತವವಾಗಿ ನಿಮಗೆ ಬಡವರ ಪರ ಕಾಳಜಿ ಇತ್ತು ಎಂದಾದಲ್ಲಿ ನೀವು 7 ಕೆಜಿಯ ಬದಲು 10, 20, 30 ಕೆಜಿ ಕೊಡಿ. ಅದರ ಬಗ್ಗೆ ನಾವು ಖಂಡಿತವಾಗಿ ಚಕಾರ ಎತ್ತುವುದಿಲ್ಲ. ಸಿ ಟಿ ರವಿಯವರು ಇಂದು ಈ ಮಾತನ್ನು ಯಾಕೆ ಹಾಡಿದ್ದಾರೆ ಎಂಬಂತಹ ಪ್ರಶ್ನೆ. ಈಗ ಅವರಿಗೆ ಪ್ರಚಾರದಲ್ಲಿರಬೇಕಾದದ್ದು ಅಗತ್ಯವಿದೆ. ಯಾಕಂದರೆ ತಮಿಳುನಾಡಿನ ಉಸ್ತುವಾರಿಯಾಗಿ ಸಂಪೂರ್ಣವಾಗಿ ಸೋತಿದ್ದಾರೆ. ರಾಜ್ಯದಲ್ಲಿ MLAಗಳು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇವರ ಆಡಳಿತದಲ್ಲಿ ವಿಶೇಷವಾಗಿ ಹಿಂದೂಗಳು ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಮೇಕೆದಾಟು ಯೋಜನೆ, ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗುವಂಥ ನೀರಾವರಿ ಯೋಜನೆ, ಇದನ್ನು ತಮಿಳುನಾಡಿನ BJPಯ ಉಸ್ತುವಾರಿಯಾದಂತಹ ಇದೇ CT ರವಿಯವರು ಅದಕ್ಕೆ ಪುಷ್ಟೀಕರಣ ನೀಡುತ್ತಾರೆ. ಅಂದರೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅಣ್ಣಾಮಲೈ BJP ಅಧ್ಯಕ್ಷರು ಅಲ್ಲಿ ಧರಣಿಯನ್ನು ಮಾಡ್ತಾ ಇದ್ದಾರೆ ತಮಿಳುನಾಡಿನಲ್ಲಿ. ಅದರ ಅರ್ಥ ಏನು? ನೀವು ಹೇಳ್ತೀರಿ ಈಗ ನಿಮ್ಮ ಧ್ವನಿ ಯಾರ ಪರ ಅಂತ ಕೇಳಿದ್ರೆ, ನಾನು ಭಾರತದ ಪರ ಅಂತ ಹೇಳ್ತಾ ಇದ್ದೀರಿ.
ನೀವು ಕರ್ನಾಟಕದ ಅನ್ನವನ್ನು ತಿಂದಿದ್ದೀರಿ ಎಂಬುದನ್ನು ಮರೆಯಬಾರದು. ಸಿ ಟಿ ರವಿಯವರೇ, ರಾಜಕೀಯ ಬೇರೆ, ಪ್ರಚಾರ ಬೇರೆ, ನೀವು ಜನರ ಬಡ ಜನರ ಸೇವೆಯನ್ನು ಮಾಡುತ್ತಾ ದೀನ ದಲಿತರ ಕಣ್ಣೀರನ್ನು ಒರೆಸುತ್ತಾ ನೀವು ಪ್ರಚಾರದಲ್ಲಿ ಇರಬೇಕಾದ್ದು ನಿಮ್ಮ ಧರ್ಮ. ಆದಾಗ್ಯೂ ನಾವು ನಿಮ್ಮನ್ನು ಗೌರವದಿಂದ ಕಾಣುತ್ತೇವೆ. ಸಿ ಟಿ ರವಿಯವರೇ, ಇಂದು ಈ ದೇಶ ಹಾಗೂ ರಾಜ್ಯದಲ್ಲಿ ಅವಶ್ಯಕ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಹಾಗೂ ಕುಕ್ಕಿಂಗ್ ಆಯಿಲ್, ಅದರ ಮೌಲ್ಯಗಳು ಗಗನಕ್ಕೇರಿದೆ. ಬಿ ಪಿ ಎಲ್ ಅಕ್ಕಿ 2 ಕೆಜಿಗೆ ಕಡಿತಗೊಳಿಸಲಾಗಿದೆ. ವಿದ್ಯುತ್ ಶಕ್ತಿ ಬಿಲ್ ಗಗನಕ್ಕೇರಿದೆ. ನಿಮ್ಮನ್ನು ನಂಬಿ ಮತ ಹಾಕಿದಂಥ ನಾವು ಹಿಂದೂಗಳು ವಿಶೇಷವಾಗಿ ಇಂದು ನೊಂದಿದ್ದಾರೆ. ಹಲವಾರು ಹಿಂದೂ ಬಾಂಧವರು ಹಾಗೂ ಎಲ್ಲ ಬಾಂಧವರು ಉದ್ಯೋಗವಿಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನೀವು ಕೇವಲ ರಾಜಕೀಯ ಲಾಭಕ್ಕಾಗಿ ಭಾವನಾತ್ಮಕ ವಿಷಯಗಳನ್ನು ಕೇಳಿಸುತ್ತಾ 25 ಸಂಸದರು ಈ ರಾಜ್ಯದಲ್ಲಿ ಇದ್ದರೂ ಕೂಡ ರಾಜ್ಯದ ಪಾಲಿನ GST ಪಾಲನ್ನು ನೀವು ಕೇಳ್ತಾ ಇಲ್ಲ. ನೆರೆ ಪರಿಹಾರವನ್ನು ತರಲು ವಿಫಲವರಾಗಿದ್ದು ಮಾತ್ರವಲ್ಲದೆ ಕೋವಿಡ್ನಿಂದ ಜನತೆ ಸಂಪೂರ್ಣವಾಗಿ ಕಂಗೆಟ್ಟಿದ್ದಾರೆ. ಆದ್ದರಿಂದ ಜನರು, ಅದರಲ್ಲೂ ಹಿಂದೂಗಳು ನಿಮ್ಮನ್ನು ಪ್ರಶ್ನಿಸುವಂತಹ ದಿನಗಳು ದೂರವಿಲ್ಲ ಎಂದು ನಿಮಗೆ ಈಗ ಅರ್ಥವಾಗಿದೆ. ಅದಕ್ಕಾಗಿ ಅಪಪ್ರಚಾರದಲ್ಲಿ ತೊಡಗಿದ್ದೀರಿ ಎಂಬುದು ವೇದ್ಯವಾಗ್ತಿದೆ. ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಎಂಬುದೇ ನನ್ನ ಕಲಕಲಿಯ ಮನವಿ. ನಾಳೆ ನಡೆಯುವಂತಹ 75ರ ಸ್ವಾತಂತ್ರ್ಯ ಸಂಭ್ರಮೋತ್ಸವಕ್ಕೆ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ವಿಡಿಯೋವನ್ನು ಕೊನೆಗೊಳಿಸ್ತೇನೆ. ಆದಷ್ಟು ಮಂದಿಗೆ ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತಾ, ಜೈ ಕರ್ನಾಟಕ, ಜೈ ಶ್ರೀರಾಮ್.